ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ನಾನು ಊರಲ್ಲಿರಬೇಕಾದ್ರೆ ಮಾಡ್ಕೊಂಡಿರೋ ವೀಡಿಯೋ. ಇದು ನಂಗೆ ಗೊತ್ತೇ ಇರಲಿಲ್ಲ ವೀಡಿಯೋ ಇತ್ತು, ಹಾಗಾಗಿ ಇವಾಗ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಈ ವೀಡಿಯೋನ. ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ, ಅಂದರೆ ಒಂದು 4-5 ತಿಂಗಳಾಯಿತು ಪ್ರೆಗ್ನೆಂಟ್ ಇರುವಾಗ ಈ ವೀಡಿಯೋ ಮಾಡಿದ್ದು, ಊರಿಗೆ ಹೋಗಿ ಆದ ನಂತರ. ಹಾಗಾಗಿ ಆ ವೀಡಿಯೋ ಇತ್ತು, ಹಾಗಾಗಿ ಇದನ್ನು ನಾನೀಗ ಶೇರ್ ಮಾಡ್ತಾ ಇದ್ದೇನೆ. ನಿಮಗೂ ಕೂಡ ಈ ವೀಡಿಯೋ ಇಷ್ಟ ಆಗ್ಬೋದು. ಇದರಲ್ಲಿ ನಾನು ಎಲ್ಲ ಮಿಕ್ಸ್ ವೀಡಿಯೋನ ಹಾಕ್ತಾ ಇದ್ದೇನೆ, ಎಲ್ಲನೂ ವೀಡಿಯೋ ಇದೆ ಇದರಲ್ಲಿ. ಇವಾಗ ಇಲ್ಲಿ ಅಳಸಂಡೆ ಅಂತೇಳಿ ಏನು ಹೇಳ್ತೀವಲ್ವ, ಅದನ್ನು ಇವಾಗ ಕೊಯ್ತಾ ಇರೋದು, ಪಲ್ಯ ಮಾಡೋದಕ್ಕೆ ಕೊಯ್ತಾ ಇರೋದು. ಅದನ್ನು ಸ್ವಲ್ಪ ಅಲ್ಲಿ ವೀಡಿಯೋ ಮಾಡಿಕೊಂಡೆ, ಹೇಗೆ ಅದರ ಬೀಳಲ್ಲಿರುತ್ತೆ ಅಂತೇಳಿ. ಅಳಸಂಡೆಯಲ್ಲಿ ಬೇರೆ ಬೇರೆ ಟೈಪ್ನಲ್ಲಿರುತ್ತೆ, ಇನ್ನು ಕೆಲವೊಂದು ವೈಟಲ್ಲಿ ಬಂದು ಲಾಂಗ್ ಬರುವಂಥದ್ದು ಇರುತ್ತೆ, ಅದು ಇದೆ ಇದರಲ್ಲಿ. ಆನಂತರ ಈ ಒಂದು ಅಳಸಂಡೆ ಕೂಡ ಇದೆ. ಸೊ ಹಾಗಾಗಿ ನಾನು ಇವಾಗ ವೀಡಿಯೋ ಲೇಟಾಗಿ ಶೇರ್ ಮಾಡ್ತಾ ಇದ್ದೇನೆ. ನಂಗೆ ಗೊತ್ತಿರಲಿಲ್ಲ, ನಾನು ವೀಡಿಯೋಸಲ್ಲಿ ಚೆಕ್ ಮಾಡಬೇಕಾದ್ರೆ ಈ ವೀಡಿಯೋಸೆಲ್ಲ ಸಿಕ್ತು. ಹಾಗಾಗಿ ಎಲ್ಲ ವೀಡಿಯೋವನ್ನು ಒಟ್ಟು ಮಾಡಿ ಒಂದೇ ವೀಡಿಯೋದಲ್ಲಿ ಇವತ್ತು ನಾನು ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ಇದು ಮುಳ್ಸೌತೆಕಾಯಿ. ತುಳುವಲ್ಲಿ ನಾವು ತೆಕ್ಕರ್ಪೆ ಅಂತೇಳಿ ಹೇಳ್ತೀವಿ ನೋಡಿ, ಮುಳ್ಸೌತೆಕಾಯಿ, ಅದರ ಒಂದು ಬೀಳು, ಅದರ ಒಂದು ವೀಡಿಯೋ ಕೂಡ ಇಲ್ಲಿ ನಾನು ಮಾಡ್ಕೊಂಡಿದ್ದೇನೆ, ತುಂಬ ಚೆನ್ನಾಗಿದೆ. ಆಮೇಲೆ ಇದು ನಾನು ಹೇಳಿದೆಲ್ಲ, ಒಂದು 5 ತಿಂಗಳ ಹಿಂದೆ ಮಾಡಿರುವಂಥ ವೀಡಿಯೋ ಇದು. ಹಾಗಾಗಿ ನೋಡಿ, ಮುಳ್ಸೌತೆಕಾಯಿ ಇದು ಎಳತ್ತೆಲ್ಲ ಇದ್ದರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ, ಹಾಗೇನೇ ಇದ್ರೆ ಅದು ದೋಸೆ ಎಲ್ಲ ಮಾಡೋದಕ್ಕೂ ಕೂಡ ಆಗುತ್ತೆ. ಆಮೇಲೆ ಇದು ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಇದರಲ್ಲಿ ಬೇರೆ ಬೇರೆ, ಅಂದರೆ ಎಲ್ಲವನ್ನು ಕೂಡ ಇದರಲ್ಲಿ ನಾನು ಮಿಕ್ಸಪ್ ಆಗಿ ವೀಡಿಯೋವನ್ನು ಹಾಕಿದ್ದೇನೆ. ನೆಕ್ಸ್ಟ್ ನೋಡಿ, ಈಗ ಅಳಸಂಡೆ ಕೊಯ್ದಾದ ನಂತರ ನೋಡಿ ಎಷ್ಟು ಇದೆ ಅಳಸಂಡೆ ಅಂತೇಳಿ. ಇದರಲ್ಲಿ ಬೇರೆ ಬೇರೆ ಟೈಪಲ್ಲಿ ಇರುತ್ತೆ, ಇನ್ನೂ ಬ್ಲ್ಯಾಕಲ್ಲಿ ಬರುವಂಥ ಅಳಸಂಡೆ ಕೂಡ ಇರುತ್ತೆ, ಇದು ವೈಟ್ ಮತ್ತು ಇನ್ನೊಂದು ಸ್ವಲ್ಪ ರೆಡ್ ಕಲರಲ್ಲಿರುವಂಥ ಅಳಸಂಡೆ. ಅಳಸಂಡೆ ಕಾಳು ಅಂತ ಕೂಡ ಕರೀತಾರೆ, ಅಳಸಂಡೆ ಅಂತೇಳಿ ಇದಕ್ಕೆ ಕರೀತಾರೆ. ತುಳುವಲ್ಲಿ ನಾವು ಲತ್ತಂಡೆ ಅಂತೇಳಿ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಬಂದರೆ ಅಲ್ಲೇ ಸ್ವಲ್ಪ ನಾನು ನೋಡಿ, ಇದು ಅಳಸಂಡೆಯ ಬೀಳು ನೋಡಿ, ಈ ಥರ ಇರುತ್ತೆ. ಅಲ್ಲೇ ಸ್ವಲ್ಪ ನಾನು ವೀಡಿಯೋವನ್ನು ಮಾಡಿಕೊಂಡಿದ್ದೇನೆ ಹೇಗಿರುತ್ತೆ ಅಂತೇಳ್ಬಿಟ್ಟು. ಇದು ಹಟ್ಟಿ, ದನದ ಹಟ್ಟಿ, ತುಳುವಲ್ಲಿ ನಾವು ಕಿದೆ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಇದೇನು ಅಂತೇಳಿದರೆ ವಿಟಮಿನ್ ಸೊಪ್ಪು. ನಾನೊಂದು ಆಲ್ರೆಡಿ ನಿಮಗೆ ಹೇಳಿದ್ದೆ ವಿಟಮಿನ್ ಸೊಪ್ಪು ಏನು ಅಂತೇಳಿದರೆ, ನೆಕ್ಸ್ಟ್ ನಾನು ಹೇಳ್ತೇನೆ ನಿಮಗೆ, ನೆಕ್ಸ್ಟ್ ವೀಡಿಯೋ ಬರುತ್ತೆ ವಿಟಮಿನ್ ಸೊಪ್ಪು ಏನಕ್ಕೆ ತಿನ್ನಬೇಕು ಅಂತೇಳಿ. ಸೊ ಇದು ನೋಡಿ ವಿಟಮಿನ್ ಸೊಪ್ಪು ನೋಡಿ, ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಪಲ್ಯ ಮಾಡ್ಕೊಂಡು ತಿಂದ್ರಂತೂ ಸಖತ್ತಿ ಟೇಸ್ಟ್ ಇರುತ್ತೆ, ಹಾಗೇ ಸೊಪ್ಪು ಸಾರು ಕೂಡ ಆಗುತ್ತೆ. ಇದು ತುಂಬ ಇರುತ್ತೆ ಈ ತೋಟಗಳಲ್ಲಿ, ಗುಡ್ಡಗಳಲ್ಲೆಲ್ಲ ತುಂಬ ಇರುತ್ತೆ ಈ ವಿಟಮಿನ್ ಸೊಪ್ಪು. ನಮ್ಮ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು, ವಿಟಮಿನ್ ನಮ್ಮ ಆರೋಗ್ಯಕ್ಕೆ ಬೇಕಾಗುತ್ತೆ. ಹಾಗಾಗಿ ಇದು ವಿಟಮಿನ್ ಸೊಪ್ಪು, ಯಾರಾದರೂ ನೋಡದೇ ಇದ್ದವರಿಗೆ ನಾನು ಮಾಡ್ತಾ ಇರೋದು. ನೆಕ್ಸ್ಟ್ ಇದು ಆವಾಗ 4-5 ಮಂತ್ ಬ್ಯಾಕ್ ಇದ್ದಿದ್ದು ನೋಡಿ, ಮಳೆ ಬರ್ತಾ ಇತ್ತು, ಅದನ್ನು ಸ್ವಲ್ಪ ವೀಡಿಯೋವನ್ನು ಮಾಡ್ಕೊಂಡಿದ್ದೇನೆ ಮಳೆ ಬರೋದನ್ನು ಕೂಡ. ಆವಾಗಲೇ ವೀಡಿಯೋ ಮಾಡ್ಕೊಂಡಿರುವಂಥದ್ದು, 4-5 ಆಗಿರುತ್ತೆ. ಸೊ ಇದರ ನಾಯಿಯ ಹೆಸರು ಸೋನಿ, ಇದು ಹೆಣ್ಣು ನಾಯಿ, ಪಾಪ ಈಗ ಇಲ್ಲ ಅದು, ಅದಕ್ಕೆ ಹುಷಾರಿರಲಿಲ್ಲ, ಹಾಗಾಗಿ ಅದು ತೀರಿ ಹೋಗಿದೆ ನಾಯಿ. ಇದು ನಾನು ಏನಂತೇಳಿದರೆ, ನಾನು ಮತ್ತು ಹಸ್ಬೆಂಡ್ ತಂಗಿ ವಾಕಿಂಗಿಗೆ ಹೋಗ್ತಾ ಇದ್ವಿ, ನಾನು ಪ್ರೆಗ್ನೆಂಟ್ ಇದ್ದೆ ಅಲ್ವಾ, ಸೊ ಆ ಟೈಮಲ್ಲಿ ತೆಗೆದಿರುವಂಥ ವೀಡಿಯೋ ಅಂತ ಹೇಳಿದೆ. ನಾನು ಒಂದು ಅಕ್ಟೋಬರ್ ನವಂಬರಲ್ಲಿ ತೆಗೆದಿರ್ಬೋದು ಈ ವೀಡಿಯೋ, ಅಕ್ಟೋಬರ್ನಲ್ಲಿ ಇರ್ಬೋದು, ಅಕ್ಟೋಬರ್ನಲ್ಲಿ ತೆಗೆದಿರುವ ವೀಡಿಯೋ. ಅದನ್ನು ನಾವು ವಾಕಿಂಗಿಗೆ, ಮನೇಲಿ ಕೂತು ಕೂತು ಬೋರ್ ಆಗಿರುತ್ತೆ, ಸೊ ಅದಕ್ಕೋಸ್ಕರ ವಾಕಿಂಗ್ಗೆ ಹೋಗ್ತಾ ಇದ್ವಿ. ಹಾಗೆಯೇ ಈ ನಾಯಿಯನ್ನು ಇಟ್ಕೊಂಡು ಕೂಡ ಹೋಗ್ತಾ ಇದ್ವಿ, ಸೋನಿ ಅಂತೇಳಿ ಹೆಸರು. ಪಾಪ ಈಗ ಅದಿಲ್ಲ, ತುಂಬ ಬೇಜಾರಾಗುತ್ತೆ. ತುಂಬ ಒಳ್ಳೆ ನಾಯಿ ಕೂಡ, ಒಳ್ಳೆ ಬುದ್ಧಿ ಇತ್ತು, ಇವಾಗಿಲ್ಲ. ಇದು ಜೂಲಿ ನಾಯಿ, ವೈಟ್ ಕಲ್ಲರ್. ಹಾಗಾಗಿ ನಾವು ವಾಕಿಂಗ್ಗೆ ಹೋಗ್ತಾ ಇರಬೇಕಾದ್ರೆ ಅದನ್ನು ಕೂಡ ಹಿಡ್ಕೊಂಡು ಹೋಗ್ತಾ ಇದ್ವಿ. ಹಾಗೇನೇ ಅಲ್ಲಿ ನವಿಲು ಕೂಗ್ತಾ ಇತ್ತು ನೋಡಿ, ಅದಕ್ಕೆ ಅದು ಫಾಸ್ಟಾಗಿ ಎಳ್ಕೊಂಡು ಹೋಗ್ತಾ ಇತ್ತು, ಅಲ್ಲಿಯೇ ನವಿಲು ಕೂಗ್ತಾ ಇತ್ತು. ನಾನು ನಿಮಗೆ ಈಗ ತೋರಿಸ್ತೀನಿ, ಝೂಮ್ ಮಾಡಿ ನೋಡಿ, ಅಲ್ಲಿ ನವಿಲು ಹೋಗ್ತಾ ಇದೆ. ಊರಲ್ಲೆಲ್ಲ ಜಾಸ್ತಿ ಇರುತ್ತೆ ನವಿಲು, ಜಾಸ್ತಿ ಬರ್ತಾ ಇರುತ್ತೆ ನೋಡಿ, ಅಲ್ಲಿ ಇದೆ ನೋಡಿ, ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೆ ನೋಡಿ, ಅಲ್ಲಿ ಹೋಗ್ತಾ ಇದೆ ನೋಡಿ ನವಿಲು. ಆವಾಗ ಜಾಸ್ತಿ ಎಳ್ಕೊಂಡು ಹೋಗ್ತಾ ಇತ್ತು ನಾಯಿ, ಅದರ ಸೌಂಡ್ ಮಾಡುತ್ತಲ್ಲ, ಅದು ಕೂಗುತ್ತಲ್ವ ಅದರ ಸೌಂಡಿಗೆ. ಇನ್ನು ನೆಕ್ಸ್ಟ್ ಇದು ಕಿಸ್ಕರ, ಕನ್ನಡದಲ್ಲಿ ನಾವು ಕಿಸ್ಕರ ಅಂತೇಳಿ ಹೇಳ್ತೀವಿ, ತುಳುವಲ್ಲಿ ಕೇಪಳ ಹೂವು ಅಂತೇಳಿ ಹೇಳ್ತಾರೆ. ಸೊ ಎಷ್ಟು ಚೆನ್ನಾಗಿದ್ದಲ್ವ ಗೊಂಚಲಾಗಿ,
ತುಂಬ ಚೆನ್ನಾಗಿತ್ತು. ಅದು ಕೂಡ ಅಲ್ಲೇ ನಾನು ವಿಡಿಯೋ ಮಾಡ್ಕೊಂಡಿದ್ದೇನೆ. ಹಾಗೆಯೇ ನಾನು ಫ್ಲವರ್ಸಿದು ಹಾಕಿದ್ದೆ ವಿಡಿಯೋ, ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಅದರಲ್ಲಿ ಈ ವಿಡಿಯೋ ಇಲ್ಲ, ಅದಕ್ಕೆ ನಾನು ಇದರಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಅವಾಗಲೇ ಹೇಳ್ದಲ್ಲ ಎಲ್ಲ ಮಿಕ್ಸ್ ಆಗಿ ವಿಡಿಯೋ ಹಾಕ್ತಾ ಇದ್ದೇನೆ. ಹೂವಿದ್ದು, ನಾಯಿದು ವಿಡಿಯೋ, ಹಾಗೆಯೇ ತರಕಾರಿಯ ವಿಡಿಯೋ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೆ. ನೋಡಿ, ನಾನು ಝೂ ಸ್ವಲ್ಪ ಹತ್ತಿರ ತರ್ತಾ ಇದ್ದೇನೆ. ನೋಡಿ, ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಕ್ಯಾಮ್ರಾದಲ್ಲೂ ಕೂಡ ಚೆನ್ನಾಗಿ ಬಂದಿದೆ ವಿಡಿಯೋ ಕೂಡ, ತುಂಬ ಚೆನ್ನಾಗಿ ಕ್ಲಿಯರಾಗಿ ವಿಡಿಯೋ ಬಂದಿದೆ. ಅದಕ್ಕೋಸ್ಕರ ಈ ಥರ ನಿಮಗೆ ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಬಂದರೆ ಗುಲಾಬಿ ರೋಸ್. ನೋಡಿ ಎಷ್ಟು ಚೆನ್ನಾಗಿದೆ ಕಲ್ಲರ್ ನೋಡಿ. ಇದರದ್ದು ರೋಸ್, ಇದು ತುಂಬ ಚೆನ್ನಾಗಿದೆ ನೋಡಿ. ವಿಡಿಯೋದಲ್ಲೂ ಕೂಡ ಸಖತ್ತಾಗಿ ಬಂದಿತ್ತು, ಫೋಟೋ ಕೂಡ ಸಖತ್ತಾಗಿ ಬಂದಿತ್ತು ಇದರದ್ದು. ಈ ಗುಲಾಬಿ ಇದೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಗುಲಾಬಿ. ನನಗಂತೂ ತುಂಬ ಇಷ್ಟ ಆಯಿತು ಫೋಟೋಸು ಆ್ಯಂಡ್ ವಿಡಿಯೋಸು ಎಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ. ಈ ಮೊಬೈಲ್ ನಿಮ್ಗೆ ಗೊತ್ತಿರುತ್ತೆ, ನಾನು ಆಲ್ರೆಡಿ ಹೇಳಿದ್ದೆ, ವಿವೋ V20 Pro ಕ್ಯಾಮರಾ ಇದು. ತುಂಬ ಚೆನ್ನಾಗಿದೆ ಕ್ಯಾಮರಾ. ಹಾಗೇನಿದು ನೋಡಿ, ವೈಟ್ ಅಲ್ಲ, ಸ್ವಲ್ಪ ವೈಟ್ ಆ್ಯಂಡ್ ಎಲ್ಲೋ ಮಿಕ್ಸ್ ಕಲರಲ್ಲಿದೆ, ಫುಲ್ಲು ವೈಟ್ ಕಲರಲ್ಲಿಲ್ಲ. ಸೊ ಇದು ಗುಲಾಬಿ ನೋಡಿ. ಇವಾಗಂತೂ ಯಾವುದು ಹೂ ಕೂಡ ಇಲ್ಲ, ಎಲ್ಲ ಹೋಗಿಬಿಟ್ಟಿದೆ. ಯಾಕಂದರೆ ಇವಾಗ ನೀರೇ ಇಲ್ಲ ಗಿಡಗಳಿಗೆ, ಹಾಗಾಗಿ ಎಲ್ಲ ಗಿಡಗಳೆಲ್ಲ ಆಲ್ಮೋಸ್ಟ್ ಸತ್ತು ಹೋಗಿದೆ. ಮೊದಲು ಚೆನ್ನಾಗಿತ್ತು, ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ಹೋಗಿದ್ದಲ್ಲ ಅವಾಗಿದ್ದು, ಅಕ್ಟೋಬರ್ನಲ್ಲಿ ಏನೋ ಮಾಡ್ಕೊಂಡಿರೋ ವಿಡಿಯೋ. ಅವಾಗೆಲ್ಲ ಹೂಗಳೆಲ್ಲ ಚೆನ್ನಾಗಿತ್ತು, ನಾನು ನಿಮಗೆ ವಿಡಿಯೋ ಕೂಡ ಮಾಡಿ ತೋರಿಸಿದ್ದೆ ನೋಡಿ, ತುಂಬ ಹೂಗಳೆಲ್ಲ ಇತ್ತು. ಇವಾಗಂತೂ ಎಲ್ಲ ಸತ್ತೋಗಿದೆ, ಇವಾಗ ನೀರೇ ಇಲ್ಲ, ಬಿಸಿಲಿಗೆಲ್ಲ ಸತ್ತೋಗಿದೆ. ಹಾಗೇನು ಇದು ಬೆಕ್ಕು ನೋಡಿ, ಇದು ಗಂಡು ಬೆಕ್ಕು. ಅಲ್ಲಿ ನಾನು ವಿಡಿಯೋ ಮಾಡಿಕೊಂಡೆ, ಚೇರ್ ಮೇಲೆ ಇದು ಮಲಗಿದೆ. ಅದಕ್ಕೆ ಚೇರ್ ಅಂತೇಳಿದರೆ ಆಯಿತು, ಚೇರ್ ಸೋಫಾ ಈ ಥರ ಚೇರ್ ಮೇಲೆ ಮಲ್ಕೊಂಡಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಮಲ್ಕೊಂಡಿದೆ ಅಂತೇಳಿ. ನೆಕ್ಸ್ಟು ಇದು ಬೆಕ್ಕಿದು ವಿಡಿಯೋ. ನೆಕ್ಸ್ಟ್ ಈಗ ಇದೊಂದು ದಾಸವಾಳ ನೋಡಿ, ರೆಡ್ ಕಲರ್, ಪ್ಯೂರ್ ರೆಡ್ ಕಲರ್ ಅಲ್ಲ, ಫುಲ್ಲು ರೆಡ್ ಕಲರ್ ಇಲ್ಲ, ಸ್ವಲ್ಪ ಮಿಕ್ಸ್ ಕಲರಲ್ಲಿ ರೆಡ್ಡಲ್ಲಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತೇಳಿ. ನೋಡಿ, ವಿಡಿಯೋ ತುಂಬ ಸಖತ್ತಾಗಿ ಬರ್ತಾ ಇತ್ತು, ನಾನು ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ವಿಡಿಯೋ ಅಂತೇಳಿ. ಊರಲ್ಲೆಲ್ಲ ಹೊರಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ, ತುಂಬ ಚೆನ್ನಾಗಿ ವಿಡಿಯೋಗಳನ್ನೆಲ್ಲ ನಾವು ಮಾಡ್ಕೊಂಡು ಬರ್ಬೋದು. ಇನ್ನು ನೆಕ್ಸ್ಟ್ ಇದು ಗುಲಾಬಿ ನೋಡಿ, ಯೆಲ್ಲೋ ಕಲರ್ ಇದು ಗುಲಾಬಿ ನೋಡಿ. ನೋಡಬೇಕಾದ್ರೆ ಅಂಗಡಿಯಲ್ಲಿರುವ ಗುಲಾಬಿ ಥರನೇ ಕಾಣಿಸ್ತಾ ಇದೆ, ಇದು ಸೇಮ್ ಅದೇ ಥರ. ಇವಾಗ ನೋಡಿ, ಅಂಗಡಿಯಲ್ಲಿರುವ ಗುಲಾಬಿ ಇದು ನೋಡಿ, ಅದೇ ಥರ ಇದೆ ನೋಡಿ. ನಾವು ಅಂಗಡಿಯಲ್ಲಿರುವ ಗುಲಾಬಿ ಕೂಡ ಮನೆಯಲ್ಲಿ ನೆಟ್ಟು ಬೆಳೆಸ್ಬೋದು ನೋಡಿ. ಇಲ್ಲಿ ತುಂಬ ಗುಲಾಬಿ ಇತ್ತು, ಗುಲಾಬಿ ಗಿಡಗಳೆಲ್ಲ ತುಂಬಾ ಇದೆ ನೋಡಿ, ಎಷ್ಟು ಚೆನ್ನಾಗಿತ್ತು. ಇವಾಗಂತೂ ಎಲ್ಲ ಸತ್ತೋಗ್ಬಿಟ್ಟಿದೆ, ಇದೆಲ್ಲ ನೋಡಿದಾಗ ನೆನಪಾಗುತ್ತೆ ಮತ್ತೆ ಹಳೆಯದು.